हनी ट्रैप जेल रौडी शूटर के सहकार आरोपदी नंजनगूड जेलर बंधी घटने मंड्यदे मैसूर जिले नंजनगूड जेल रघुपति बंधित जेलर आगे केआरपेटे रौडी शूटर अरुण एंबात सहचर सेरिको किडनैप राबरी मुंदागिद्द जो पट्टण ओर्व उद्यमी अपहरी 50 लक्ष के बेडिके इट्टिद्रु विचार तिळिद पोलीसरु सिनिमा रीतियल्लि प्रकरण बेदिसि जेलर रघुपति सेरिदंते 10 मंदियन्नु बंधिसुवल्लि यशस्वियागिद्दारे प्रकरण नडेद संदर्भदल्लि जेलिनल्लिद्द रौडी शूटर अरुण जेलिनिंद होरबंदु तन्न सहचररिगे काल् माडिद विचार तिळिदु पोलीसरु जेलरनन्नु कूड बंधिसिद्दारे इन्नु प्रकरणक्के संबंधपट्टंते रौडी शूटर अरुण सहचररद मुत्तुराज कार्तिक दीपु उमेश तेजस्गौड अभिलाष राजप्प मत्तु अभि एंबुवरन्न बंधिसलागिदे इन एलू मंड्य कारागृह हनी ट्रैप जेल रौडी शूटर के सहकार आरोप नंजनगूड जेल जेलर बंधी घटने ना मैसूर जिले नंजनगूड जेल बंधित आरोपी रघुपति केआरपेटे रौडी अरुण ಎಂಬಾತ ತನ್ನ ಸಹಚರರೊಂದಿಗೆ ಸೇರಿಕೊಂಡು ಕಿಡ್ನಾಪ್ ಮತ್ತು ರಾಬರಿ ಮಾಡಲು ಮುಂದಾಗಿದೆ ಜೊತೆಗೆ ಪಟ್ಟಣದ ಓರ್ವ ಉದ್ಯಮಿಯನ್ನು ಅಪಹರಿಸಿ 50 ಲಕ್ಷಕ್ಕೆ ಬೇಡಿಕೆ ಕೂಡ ಇಟ್ಟಿದ್ರು ವಿಚಾರ ತಿಳಿದ ಪೊಲೀಸರು ಸಿನಿಮಾ ರೀತಿಯಲ್ಲಿ ಪ್ರಕರಣವನ್ನು ಬಂಧಿಸಿ ಜೈಲರ್ ರಘುಪತಿ ಸೇರಿದಂತೆ 10 ಮಂದಿಯನ್ನು ಬಂಧಿಸಿದ್ದಾರೆ ಈ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡಲು ನಮ್ಮ ಮಂಡ್ಯ ಪ್ರತಿನಿಧಿ ಯತೀಶ್ ನಮ್ಮೊಂದಿಗೆ ಸಂಪರ್ಕದಲ್ಲಿದ್ದಾರೆ ಯತೀಶ್ ಬೇಲಿ ಎದ್ದು ಹೊಲ ಮೇಯೋದು ಅಂತ ಬಹುಶಃ ಇದಕ್ಕೆ ಅಂತ ಅನಿಸುತ್ತೆ ಜೈಲರ್ ಕೂಡ ಅಂದರಾಗಿದ್ದಾರೆ ಈ ವಿಚಾರ ಸಂಬಂಧಪಟ್ಟಂಗೆ ಅಂದ್ರೆ ಹನಿ ಟ್ರ್ಯಾಪ್ ಮತ್ತು ಬೇರೆ ಬೇರೆ ಪ್ರಕರಣಗಳ ಸಂಬಂಧಪಟ್ಟಂತೆ ಹೆಚ್ಚಿನ ಮಾಹಿತಿ ಏನಿದೆ ಈ ಬಗ್ಗೆ ಖಂಡಿತವಾಗಿ ಗೌರವಿಸಿ ಏನಂತ ಹೇಳಿದ್ರೆ ಏನಿದು ಬೇಲಿನ ಎದ್ದು ಹೊಲವನ್ನ ಮೇದಂತ ಒಂದು ಪ್ರಕರಣ ಅಂತ ಹೇಳಬಹುದು ಯಾಕೆಂತ ಹೇಳಿದ್ರೆ ಏನು ರೌಡಿಶಿತ ಅರುಣ ಇದ್ದಾನೆ ಅರುಣ ಮಾಮೂಲಿ ಎಂದಿನಂತೆ ಜೈಲಿನಲ್ಲಿ ಇಟ್ಕೊಂಡೇ ತನ್ನ ಕಾರ್ಯಚಟುವಟಿಕೆಯನ್ನು ಮಾಡ್ತಿದ್ದ ಅದಕ್ಕೆ ಪ್ರಮುಖವಾಗಿ ಸಹಕಾರದೊಂದಿಗೆ ಅದರಲ್ಲಿ ಜೈಲರ್ ಅಂತ ಗೊತ್ತಾಗಿದೆ ಯಾಕೆ ಅಂತ ಹೇಳಿದ್ರೆ ಕೆಆರ್ಪಿಟಿಯ ಓರ್ವ ಉದ್ಯಮಿಯನ್ನ ಅಪಹರಣ ಮಾಡಿ ಆತನ ಮೂಲಕ ಹನಿ ಟ್ರ್ಯಾಪ್ ನ ಒಂದು ಜಾಲವನ್ನ ಬೀಸಿ ಆತನನ್ನ ವಶಕ್ಕೆ ಪಡೆದು ಒಂದು ಅಪಹರಣ ಮಾಡಿ 50 ಲಕ್ಷ ರೂಪಾಯಿಗೆ ಒಂದು ಬೇಡಿಕೆಯನ್ನು ಇಟ್ಟಿದ್ದಾರೆ ಬೇಡಿಕೆ ಸಂದರ್ಭದಲ್ಲಿ ಪ್ರಕರಣವನ್ನ ಕೆಆರ್ಪಿಟಿ ಪೊಲೀಸರಿಗೆ ವರ್ಗಾವಣೆ ಮಾಡ್ತಾರೆ ಅಂದ್ರೆ ಏನು ಆತನ ಪತಿ ಇದ್ರೆ ಪತಿ ಹೋಗಿ ದೂರ ಅನ್ನಕಂತ ನಮ್ಮ ಪತಿಯನಿಗೆ ಅಪಹರಣ ಮಾಡಲಾಗಿದೆ 50 ಲಕ್ಷಕ್ಕೆ ಬೇಡಿಕೆಯನ್ನು ಇಟ್ಟಲಾಗಿದೆ ಅಂತ ಒಂದು ಆರೋಪವನ್ನು ಮಾಡ್ತಾರೆ ಒಂದು ದೂರ ಅನ್ನಕೊಡ್ತಾರೆ ದೂರಿನ ಹಿನ್ನೆಲೆಯಲ್ಲಿ ಪೊಲೀಸ್ನವರು ಒಂದು ತಂಡವನ್ನು ರಚನೆ ಮಾಡಿ ಒಂದು ತನಿಖಾ ತಂಡವನ್ನು ರಚನೆ ಮಾಡಿ ಆ ಪ್ರಕರಣವನ್ನು ಬೇಯಿಸುವ ಸಂದರ್ಭದಲ್ಲಿ ಈ 6 ಒಟ್ಟು 8 ಜನ ಆರೋಪಿಗಳು ಪತ್ತೆ ಆಗ್ತಾರೆ ಪತ್ತೆದ ಸಂದರ್ಭದಲ್ಲಿ ಇವ್ರ ಜೊತೆ ಕನ್ವರ್ಸೇಷನ್ ಅಂದ್ರೆ ಫೋನ್ ನಲ್ಲಿ ಮಾತನಾಡುತ್ತೆ ಅರುಣನ ಒಂದು ಕೈವಾಡ ಕೂಡ ಇರೋದು ಇರ್ಬೋದು ಆದ್ರೆ ಅರುಣ ಈ ಸಂದರ್ಭದಲ್ಲಿ ನಂಜನಗೂಡಿನ ಜೈಲಿನಲ್ಲಿ ಒಂದು ಬಂಧಿಕರಣೆಯಲ್ಲಿ ಇರ್ತಾನೆ ಆದ್ರೆ ಅರುಣ ಯಾವ ರೀತಿ ಇಲ್ಲಿ ಬಂದು ಒಂದು ಕಾಲನ್ನ ಮಾಡಿದ ಅದರಲ್ಲೂ ಪ್ರಮುಖವಾಗಿ ನಂಜನಗೂಡಿನ ಹೊರವಲಯಕ್ಕೆ ಬಂದು ಫೋನ್ ಮಾಡಿ ಅವ್ರನ್ನ ಒಂದು ಮೇಂಟೈನ್ ಮಾಡಿರ್ತಾನೆ ಹಾಗಾಗಿ ಇದಕ್ಕೆಲ್ಲೋ ಒಬ್ಬ ಜೈಲರ್ನ ಒಂದು ಇದು ಇರಬೇಕು ಅಥವಾ ಜೈಲಿನ ಸಿಬ್ಬಂದಿ ಒಂದು ಸಹಕಾರ ಇರಬೇಕು ಅನ್ನೋ ಒಂದು ತನಿಖೆಯನ್ನು ಮಾಡುವ ಸಂದರ್ಭದಲ್ಲಿ ಜೈಲರೇ ಕೂಡ ಈ ಪ್ರಕರಣದಲ್ಲಿ ತಳ್ಳಾಕೋದು ಗೊತ್ತಾಗುತ್ತೆ ಎಸ್ ಧನ್ಯವಾದ ಯತೀಶ್ ನಿಮ್ಮ ಈ ಎಲ್ಲ ಮಾಹಿತಿಗಾಗಿ ನಮ್ಮ ಪ್ರತಿನಿಧಿ ಯತೀಶ್ ಹೆಚ್ಚಿನ ಮಾಹಿತಿ ನೀಡಿದ್ರು ನಂಜನಗೂಡ ಜೈಲರ್ ಈಗ ಕೆಲವೊಂದು ರೌಡಿಗಳಿಗೆ ಸಹಕಾರ ನೀಡಿ ಪ್ರಕರಣವೊಂದರಲ್ಲಿ ಭಾಗಿಯಾಗಿರೋ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡಿದ್ರು ಮತ್ತು ಇವರನ್ನು ಕೂಡ ಈಗ ಪೊಲೀಸರು ಬಂಧಿಸಿದ್ದಾರೆ